ಹೋಂಡಾ ಕತೆ. ಸೋಶಿರೋ ಹೋಂಡಾ ಮತ್ತು ಹಿರೋದೋಶಿ ಹೋಂಡಾರವರ ಕುರಿತಾದಂತಹ ಒಂದು ಅದ್ಭುತವಾದಂತಹ ಒಂದು ಕತೆ. ಈ ಒಂದು ಕತೆ ನಿಜವಾದ ಕತೆ. ಪ್ರಾಯಶಃ ನಮ್ಮಲ್ಲಿ ಅನೇಕರು ಸಹ ತಮ್ಮ ಜೀವಿತಾವಧಿಯಲ್ಲಿ ಯೌವನದಲ್ಲಿ ಕೂಡ ಕಾಲೇಜ್ ಗಿಲೇಜಿಗೆ ಹೋಗೋ ಸಮಯದಲ್ಲಿ, ಟ್ಯೂಷನಿಗೆ ಹೋಗೋ ಸಮಯದಲ್ಲಿ ಹೋಂಡಾ ಒಂದು ಗಾಡಿ ಏನಿದೆ, ಬಂಡಿ ಏನಿದೆ, ಅದನ್ನು ಓಡಿಸಿರುವಂತಹ ಒಂದು ಸಾಧ್ಯತೆ ಹೆಚ್ಚು ಅಂತಲೇ ಹೇಳ್ಬೋದು. ಇಂದು ಹೋಂಡಾ ಬೈಕ್ನ ಒಂದು ಬಳಕೆ ಏನಿದೆ, ಬಳಸಿದಂತಹ ವ್ಯಕ್ತಿ ಈ ದೇಶದಲ್ಲಿ ಇಲ್ವ ಇದಾನ ಅನ್ನುವಂಥ ಪ್ರಶ್ನೆ ಕೇಳಿದೆ, ಇದಾನೆ ಅನ್ನುವಂಥದ್ದೇ ಬಹುತೇಕ ಉತ್ತರ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸಾರಿಗೆ ವಾಹನದ ಒಂದು ಇತಿಹಾಸ ಮತ್ತು ಈ ಸಂಸ್ಥೆಯ ಒಂದು ಸಂಸ್ಥಾಪಕರ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ಸುದೀರ್ಘವಾಗಿ ತಿಳಿದುಕೊಳ್ಳಲಿದ್ದೇವೆ. ಭಾರತದಲ್ಲಿ ಹಲವಾರು ಬ್ರ್ಯಾಂಡೆಡ್ ವೆಹಿಕಲ್ಸ್ನಲ್ಲಿ ಹೋಂಡಾಗೆ ಪ್ರತ್ಯೇಕವಾದಂಥ ಒಂದು ಸ್ಥಾನವಿದೆ ಅಂತಲೇ ಹೇಳಿದ್ರೆ ಅದು ತಪ್ಪಾಗಲಾರದು. ಸೋಶಿರೋ ಹೋಂಡಾರವರು ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಂದರೆ ಮಧ್ಯಮ ಒಂದು ವರ್ಗದ ಒಂದು ಕುಟುಂಬದಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ, ಮತ್ತು ಕೆಲ ಮಧ್ಯಮ ವರ್ಗದ ಜನರಿಗೆ ಒಂದು ಹಳ್ಳಿಯಲ್ಲಿ, ಮುಖ್ಯವಾಗಿ ಟೋಕಿಯೋ ಬಳಿ ಇರುವಂಥ ಒಂದು ಹಳ್ಳಿಯಲ್ಲಿ 1906 ಇವರ ಒಂದು ಜನನ ಆಗುತ್ತೆ. ಇವರು ತುಂಬ ದಿನಗಳ ಕಾಲ ಇವರ ತಂದೆ ಏನಿದ್ದಾರೆ, ಅವರು ಸೈಕಲ್ ರಿಪೇರಿಗೆ ಒಂದು ಅಂಗಡಿನ ಇಟ್ಕೊಂಡಿರ್ತಾರೆ, ಅದನ್ನು ನಡೆಸ್ತಾ ಇರ್ತಾರೆ. ಅಲ್ಲೇ ಸೋಶಿರೋ ಹೋಂಡಾ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಓದಿನಲ್ಲಿ ಅವ್ರಿಗೆ ಅಷ್ಟೇನು ಆಸಕ್ತಿ ಇರೋದಿಲ್ಲ. 1922 ಟೋಕಿಯೋ ನಗರಕ್ಕೆ ಅವರು ಮೆಕ್ಯಾನಿಕ್ ಅಂಗಡಿಯಲ್ಲಿ ಒಂದು ಕೆಲಸಕ್ಕೆ ಸೇರಬೇಕು ಅಂತೇಳಿ ಬರ್ತಾರೆ. ಅಲ್ಲಿ ಒಂದು 6 ಕಾಲ ಮೆಕ್ಯಾನಿಕ್ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಅದರ ಬಳಿಕ ಅವರ ಹುಟ್ಟೂರಿಗೆ ಮತ್ತೆ ವಾಪಸ್ಸಾಗ್ತಾರೆ. ಅವರ ಹುಟ್ಟೂರಿಗೆ ವಾಪಸ್ಸಾದ್ಮೇಲೆ ಒಂದು ಹಳ್ಳಿ ಅಲ್ಲವ, ಆಗಲೇ ಹೇಳಿದಂಗೆ ಅಲ್ಲೊಂದು ಮೆಕ್ಯಾನಿಕ್ ಅಂಗಡಿನ ಅವರು ಸ್ಥಾಪನೆ ಮಾಡ್ತಾರೆ. 2 ಒಂದು ವಿಶ್ವ ಮಹಾಯುದ್ಧ ಆ ಒಂದು ಕಾಲಘಟ್ಟ ಅಂತಲೇ ಹೇಳ್ಬೋದು ಇವರ ಒಂದು ಸಮಯದಲ್ಲಿ. ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಟೊಯೋಟಾ ಕಂಪನಿಗೆ ಇಂಜಿನ್ ಸಪ್ಲೈ ಮಾಡುವಂತಹ ಒಂದು ಹಡಗಿನ ಒಂದು ಇಂಜಿನ್ಸ್ಗಳೇನಿರ್ತಾವೆ ಅದರ ಹಡಗು ಅಂದರೆ ಶಿಪ್ಸಿಗೆ ವಿತರಣೆ ಮಾಡುವಂತಹ ಒಂದು ಕಂಪನಿಯಲ್ಲಿ ಅವರಿಗೆ ಬೇಕಾದಂತಹ ಸಪ್ಲೈನ ಮಾಡ್ತಾ ಇರ್ತಾರೆ. ಆ ಕಂಪನಿ ಯುದ್ಧದ ಬಳಿಕ ಏನಾಗುತ್ತೆ, ಕಾಂಟ್ರಾಕ್ಟ್ ಕೈ ಬಿಟ್ಟು ಹೋಗುತ್ತೆ. ಇದಾದ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಹೋಂಡಾ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅನ್ನುವಂಥ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡ್ಬರ್ತಾರೆ ಸೋಶಿರೋರವರು. 2 ವಿಶ್ವ ಮಹಾಯುದ್ಧ ಮುಗಿದ ನಂತರ ಒಂದು ಸೈಕಲ್ನಲ್ಲಿ ಸಣ್ಣ ಒಂದು ಇಂಜಿನ್ನ ಸಿಕ್ಸ್ಕೊಂಡು, ಅದು ಟೈಪ್ ಎ ಇಂಜಿನ್ ಅಂತ, ಅದನ್ನು ಒಂದು ಸೈಕಲ್ನಲ್ಲಿ ಸಿಕ್ಸ್ಬಿಟ್ಟು ಮೋಟರ್ ಸೈಕಲ್ ಆಗಿ ಅದನ್ನು ಬದಲಾಯಿಸ್ತಾರೆ. ಆ ಒಂದು ಬದಲಾವಣೆ ಮಾಡಿದಂತಹ ಒಂದು ಮೋಟರ್ ಸೈಕಲೇ ಅವರ ಮೊದಲ ಆವಿಷ್ಕಾರ ಆಗಿರುತ್ತೆ. 2 ವಿಶ್ವ ಮಹಾಯುದ್ಧದ ಬಳಿಕ ಜಪಾನ್ನಲ್ಲಿ ರೀತಿಯಾದಂತಹ ಆರ್ಥಿಕತೆ ಕೆಳಗೆ ಇಳಿದಿರುತ್ತೆ ಅಂತಲೇ ಹೇಳ್ಬೋದು, ನೆಲ ಕಚ್ಚಿರುತ್ತೆ ಅಂತಲೇ ಹೇಳ್ಬೋದು. ಮುಖ್ಯ ಹೇಳಿದರೆ ಬೇಕಾದಂತಹ ಸಾಮಗ್ರಿಗಳು ಸೂಕ್ತವಾದ ಸಮಯದಲ್ಲಿ ಆಗ ಸಿಗ್ತಿರಲಿಲ್ಲ, ದೊರಕ್ತಿರಲಿಲ್ಲ. ಖುದ್ದು ಒಂದು ಇಂಜಿನ್ನ ತಯಾರಿ ಮಾಡುವಂತಹ ಸೈಕಲ್ನಲ್ಲಿ ಸಿಕ್ಸ್ಕೊಂಡು ಸಣ್ಣ ಒಂದು ಇಂಜಿನ್ನ ಅವರು ತಯಾರಿ ಮಾಡಿ ಅದ ಶಿಶೋರು ಅವರು ಆ ಒಂದು ಸಣ್ಣ ಸೈಕಲ್ ಗಾಡಿ ಏನಿದೆ ಇಂಜಿನ್ ಸೈಕಲ್ ಇಂಜಿನ್ಗೆ ಪೆಟ್ರೋಲ್ನ ಹಾಕ್ಬಿಟ್ಟು ಓಡಿಸ್ತಾರೆ. ಬಳಿಕ ಇದು ಬಹಳ ಯಶಸ್ಸನ್ನು ಕಾಣುತ್ತೆ. ಅದೇ ರೀತಿ ಟೈಪ್ ಡಿ ಎನ್ನುವಂಥ ಒಂದು ಇಂಜಿನ್ನ ಕೂರಿಸ್ಕೊಂಡು ಮೊದಲ ಬಾರಿ ಒಂದು ಮೋಟರ್ ಸೈಕಲ್ನ ಆವಿಷ್ಕರಿಸ್ತಾರೆ. ಇದಷ್ಟೇ ಅಲ್ಲದೆ ಮೋಟರ್ ಬೋಟ್, ಲಾನ್ ಮೂವರ್ ಅಂದರೆ ಈ ಹುಲ್ಲನ್ನು ಕತ್ತರಿಸುವಂಥ ಒಂದು ಯಂತ್ರ, ಇದೆಲ್ಲ ಕೂಡ ಹೋಂಡಾ ಒಂದು ಸಂಸ್ಥೆಯ ಕೆಳಗಡೆ ಬರುತ್ತೆ, ತಯಾರಿಸ್ತಾರೆ. ಅತಿ ವೇಗವಾಗಿ ಒಂದು $1 billion ಕಂಪನಿಯಾಗಿ ಬದಲಾವಣೆ ಆಗುತ್ತೆ. ಇದಾದ ಮೇಲೆ ಏನು ಮಾಡ್ತಾರೆ ಇವರು, ಅಮೆರಿಕಾಗೂ ಈ ಕಂಪನಿನ ತೊಗೊಂಡೋಗಬೇಕು ಅಂತ ಏನು ಮಾಡ್ತಾರೆ, ಆ ಕಂಪನಿನ ಅಮೆರಿಕದಲ್ಲಿ ಹೋಂಡಾ ಮೋಟರ್ ಸೈಕಲ್ಸ್ ಅಂತೇಳಿ ಮೊದಲ ಬಾರಿಗೆ ಅಲ್ಲಿ ಒಂದು ರೀತಿಯಾದಂತಹ ಇಂಟ್ರೊಡಕ್ಷನ್ ಕೊಡ್ತಾರೆ. ಇಂಟ್ರೊಡಕ್ಷನ್ ಕೊಟ್ಟಾಗ ಹಾರ್ಲಿ ಡೇವಿಡ್ಸನ್ ಮುಖ್ಯವಾಗಿ ಅಮೆರಿಕದಲ್ಲಿ ಬಹಳ ಯಶಸ್ಸು ಕಂಡಂತಹ ಒಂದು ಆ ಟೈಮಲ್ಲಿ ಅಧಿಕವಾಗಿ ಮಾರಾಟವಾದಂತಹ ಒಂದು ಮೋಟರ್ ಸೈಕಲ್. ಈ ಒಂದು ಹಾರ್ಲಿ ಡೇವಿಡ್ಸನ್ಗೆ ಪೈಪೋಟಿಯಾಗಿ ಹೋಂಡಾ ಮೋಟರ್ ಸೈಕಲ್ ಹಂತವಾಗಿ ಹಾರ್ಲಿ ಡೇವಿಡ್ಸನ್ಗೂ ಮೇಲೆ ಬಂದು ನಿಲ್ಲುತ್ತೆ, ಹಂತವಾಗಿ ಮೇಲೆ ಇರುತ್ತೆ. ತದನಂತರ ಕಾರಿನ ಒಂದು ಇದರಲ್ಲೂ ಸಹ ಒಂದು ವಿನ್ಯಾಸವನ್ನು ಮಾಡಿಬಿಟ್ಟು ಅದನ್ನು ಮಾರ್ಕೆಟಲ್ಲಿ ಹೊರತರ್ತಾರೆ. ಅಮೆರಿಕ ಮಾರ್ಕೆಟ್ ಪೂರ್ತಿ ಹೋಂಡಾ ಕಾರಿನ ಮೂಲಕ ಅಮೆರಿಕ ಮಾರ್ಕೆಟ್ನ ಕೊಳ್ಳೆ ಹೊಡಿತಾರೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಯಶಸ್ವಿ ಆಗುತ್ತೆ. 1973 ಅವರು ಈ ಹೋಂಡಾ ಮೋಟರ್ ಕಂಪನಿಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾರೆ.
ತದನಂತರ ಏನು ಅಂದರೆ ಅವರ ಬಳಿಕ ಅಂದರೆ ಅವರ ಸಾವಿನ ಬಳಿಕ ಅವರ ಮಗ ಕೂಡ ಹಿರೋತೋಷಿ ಹೋಂಡಾರ್ ಅವರು ಕೂಡ ಈ ಒಂದು ಸಂಸ್ಥೆಯಲ್ಲಿದ್ದಾರೆ. ತಂದೆಯಂತೆ ಇವರಿಗೂ ಕೂಡ ಈ ಮೋಟಾರ್ ಸೈಕಲ್, ಮುಖ್ಯವಾಗಿ ಮ್ಯೂಗೆನ್ ಮೋಟಾರ್ ಸ್ಪೋರ್ಟ್ಸ್ ಅನ್ನುವಂಥ ಒಂದು ಕಂಪನಿನ ಅವರು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇವ್ರ ದಾರಿನೇ ಬೇರೆ, ಇವರು ಮೋಟಾರ್ ಸೈಕಲ್ ಮತ್ತು ಮೋಟಾರ್ ಕಾರ್ಸ್ಗಿಂತ ಮುಖ್ಯವಾಗಿ ರೇಸಿಂಗ್ನಲ್ಲಿ ಆಸಕ್ತಿನ ಹೆಚ್ಚಾಗಿ ಇಟ್ಕೊಂಡಿರೋರು ಯಾರು, ಸಿಶೋರೋ ಹೋಂಡಾರ್ ಅವರ ಮಗರಾದಂತಹ ಹಿರೋತೋಷಿ ಹೋಂಡಾರ್ ಅವರು. ಈ ಮ್ಯೂಗೆನ್ ಮೋಟಾರ್ ಸ್ಪೋರ್ಟ್ಸ್ ಕಾರ್ ರೇಸಿಂಗ್ ಕಂಪನಿಯಲ್ಲಿ ಹೆಚ್ಚು ಹೆಸರನ್ನು ಗಳಿಸ್ತಾರೆ ಆ ಸಂಸ್ಥೆಯಲ್ಲಿ. ಮತ್ತು ಇಂದು ಈ ಸಂಸ್ಥೆ ಸೇರಿದಂಥ ಒಂದು ರೇಸ್ ಕಾರ್ ಏನಿದೆ ಅದು ವಿಶ್ವ ಚಾಂಪಿಯನ್ ಆಗಿ ಕೂಡ ಇದೆ. 1973 ಪ್ರಾರಂಭಗೊಂಡಂತಹ ಈ ಒಂದು ಸಂಸ್ಥೆ ಏನಿದೆ ಸತತವಾಗಿ 40 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಅವರ ಒಂದು ತಂದೆಗೆ ಏನಂತಂದರೆ ಅವ್ರ ತಂದೆ ತನ್ನ ಮಗನಿಗೊಂದು ಪ್ರಮಾಣ ಮಾಡುವಂತ ಹೇಳ್ತಾರೆ. ಆ ಪ್ರಮಾಣದಿಂದ ಇಂದಿಗೂ ಸಹ ಹೋಂಡಾ ಕಂಪನಿ ಒಂದು ವ್ಯಾಪಾರದಲ್ಲಿ ತಲೆ ತೋರಿಸೋದು ಅಥವಾ ತಲೆ ತುರಿಸೋದೋ ಇಲ್ಲ ಯಾರು, ಈ ಹಿರೋತೋಷಿ ಹೋಂಡಾರವರು. ಈಗ ಹೋಂಡಾದಲ್ಲಿ ಅಧಿಕ ಶೇರನ್ನು ಇಟ್ಕೊಂಡಿದ್ರೂ ಸಹ ಅವರು ಹೋಂಡಾ ಸಂಸ್ಥೆಯ ಒಂದು ದೈನಂದಿನ ಚಟುವಟಿಕೆಗಳೇನಿದೆ ಅದರಲ್ಲಿ ಭಾಗವಹಿಸುವುದಾಗಲಿ ಅಥವಾ ತಲೆ ತುರಿಸುವುದಾಗಲಿ ಇಲ್ಲ. ಹೋಂಡಾ ಅಂದರೆ ಹಿರೋತೋಷಿ ಹೋಂಡಾರವರು ಎಷ್ಟೋ ದೊಡ್ಡ ಸಂಸ್ಥೆಯಾಗಿದೆ ಹೋಂಡಾ ಈಗ ಮೋಟಾರ್ ಸೈಕಲ್ ಒಂದು ವಿಭಾಗದಲ್ಲಿ, ಮತ್ತು ಅಷ್ಟಲ್ಲದೇ ಮೋಟಾರ್ ಸೈಕಲ್ಗಳ ಬಿಡಿ ಭಾಗಗಳನ್ನು ಸಹ ವಿಶ್ವದಾದ್ಯಂತ ರಫ್ತು ಮಾಡುವುದರಲ್ಲಿ ಕೂಡ ಹೋಂಡಾ ಸಂಸ್ಥೆ ಈಗ ಹೆಸರುವಾಸಿಯಾಗಿದೆ. ಇಂದಿನ ಒಂದು ಕಾಲಘಟ್ಟದವರೆಗೂ ಸಹ ಈ ಒಂದು ಸಂಸ್ಥೆಗೆ ಬಹಳ ಒಂದು ಪ್ರತ್ಯೇಕವಾದಂತಹ ಹೆಸರಿದೆ ಅಂತಲೇ ಹೇಳ್ಬೋದು.